ಎಲ್ಲರಿಗೂ ನನ್ನ ನಮಸ್ಕಾರಗಳು ಗುರುಭ್ಯೋ ನಮಃ ಇಂದು ನಾವು ತೊಂಬತ್ತೆಂಟನೆಯ ಪದ್ಯವನ್ನು ಕಲಿಯೋಣ ಈಗ ನಾನು ಪ್ರಾರಂಭಿಸುತ್ತೇನೆ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಎಲ್ಲರೂ ಹಾಡಿ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಎರಡನೆಯ ಸಾಲು ಉಬ್ಬಿದ ಹರುಷದಿ ಉಣಿಸಲು ಎಲ್ಲರೂ ಹಾಡಿ ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷದಿ ಉಣಿಸಲು ಮೂರನೆಯ ಸಾಲು ಉಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧೂ ಎಲ್ಲರೂ ಹಾಡಿ ಉಬ್ಬಿದ ಹರುಷದಿ ಉಣಿಸಬೇಕೆಂದು ಉಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧೂ ಉಬ್ಬಿದ ಹರುಷಾದಿ ಉಣಿಸಬೇಕೆಂದು ಸಿಂಧು ಕೊನೆಯ ಸಾಲು ಸರ್ವರಿಗಡಿಗೆಯ ಮಾಡಿಸಿದ ಎಲ್ಲರೂ ಹಾಡಿ ಸರ್ವರಿಗಡಿಗೆಯ ಮಾಡಿಸಿದ ಸರ್ವರಿಗಡಿಗೆ ಯ ಮಾಡಿಸಿದ ಸರ್ವರಿಗಡಿಗೆಯ ಮಾಡಿಸಿದ ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲುಗಳನ್ನು ಒಟ್ಟಿಗೆ ಹಾಡೋಣ ಕೊಪ್ಪಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಎಲ್ಲರೂ ಹಾಡಿ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಕೊನೆ ಎರಡು ಸಾಲು ಉಬ್ಬಿದ ಹರುಷರಿ ಉಣಿಸಬೇಕೆಂದು ಸಿಂಧು ಸರ್ವರಿಗಳಿಗೆಯ ಮಾಡಿಸಿದ ಎಲ್ಲರೂ ಹಾಡಿ ಉಬ್ಬಿದ ಹರುಷರಿ ಉಣಿಸಬೇಕೆಂದು ಸಿಂಧು ಸರ್ವರಿಗಳಿಗೆಯ ಮಾಡಿಸಿದ ಶೋಭಾನೆ ಶೋಭಾನೆ ಈಗ ಎಲ್ಲಾ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ನಾನು ಹಾಡುತ್ತೇನೆ ನಂತರ ಎಲ್ಲರೂ ಹಾಡೋಣ ಕೊಬ್ಬಿದ ಕಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧು ಸರ್ವರಿಗಳಿಗೆ ಮಾಡಿಸಿದ ಶೋಭನೆ ಎಲ್ಲರೂ ಹಾಡಿ ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷರಿ ಉಣಿಸಬೇಕೆಂದು ಸಿಂಧು ಗಡಿಗೆಯ ಮಾಡಿಸಿದ ಶೋಭಾನೆ ಇಂದು ನಾವು ತೊಂಬತ್ತೆಂಟನೆಯ ಪದ್ಯವನ್ನು ಕಲಿತೆವು ನಾಳೆಯ ದಿನ ಮುಂದಿನ ಪದ್ಯವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ ಓಂ ಸ್ವಸ್ತಿ ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ ಮೂವತ್ತ್ ಮೂರು ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು ಅವರ ಮಡಿಲಂತಿರುವ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ ಈ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣಮಸ್ತು